ಓಡಾಡ್ತಿದ್ದಾನೆ ಶಾರಿಕ್, ಓಡದಂತೆ ಕಾಕಿ ಸೆಕ್ಯೂರಿಟಿ ಟೈಟ್. ಡಿಸ್ಚಾರ್ಜ್ಗೆ ಕಾಯ್ತಾ ಇದೆ ಎನ್ಐಎ, ಲೋಕಲ್ ಪೊಲೀಸರಿಂದಿಲ್ಲ ವಿಚಾರಣೆ. ಕುಕ್ಕರ್ ಬಾಂಬ್ ರಹಸ್ಯ ಬಯಲಾಗುತ್ತಾ, ಐಸಿ ಸಖ್ಯ ಶಾರಿಕ್ ಕುಕ್ಕರ್ ಸೀಕ್ರೆಟ್. ಶಂಕಿತ ಶಾರಿಕ್ ಆರೋಗ್ಯದಲ್ಲಿ ಶೇಕಡಾ 80% ಚೇತರಿಕೆ ಕಂಡುಬಂದಿರುವಂಥದ್ದು. ಸದ್ಯ ನಡೆಯುವಂತಹ ಸ್ಥಿತಿಯನ್ನ ತಲುಪಿದ್ದಾನೆ ಈ ಶಂಕಿತ ಉಗ್ರ. ವಾರದ ಬಳಿಕ ಡಿಸ್ಚಾರ್ಜ್ ಮಾಡಬಹುದು ಅಂತ ಹೇಳಿದ್ದಾರೆ ವೈದ್ಯರು. ಶೇಕಡಾ 80% ಚೇತರಿಕೆ ಕಂಡಿರುವಂತಹ ಹಿನ್ನೆಲೆಯಲ್ಲಿ ಸದ್ಯ ನಡೆಯುವಂತಹ ಸ್ಥಿತಿಯನ್ನ ತಲುಪಿದ್ದಾನೆ. ಡಿಸ್ಚಾರ್ಜ್ ಬಳಿಕ ವಶಕ್ಕೆ ಪಡೆಯಲಿಕ್ಕೆ ಕಾದಿರುವಂಥದ್ದು ಎನ್ಐಎ, ರಾಷ್ಟ್ರೀಯ ತನಿಖಾ ದಳದವರು. ಸ್ಥಳೀಯ ಪೊಲೀಸರಿಗೆ ಶಾರಿಕ್ ವಿಚಾರಣೆಗೆ ಅವಕಾಶ ಇಲ್ಲ ಎನ್ಐಎಗೆ ವಹಿಸಿರುವಂತಹ ಹಿನ್ನೆಲೆಯಲ್ಲಿ ಎನ್ಐಎ ಅಧಿಕಾರಿಗಳ ವಿಚಾರಣೆಯನ್ನು ಮಾಡಿಕೊಳ್ತಾರೆ. ಶಾರಿಕ್ ಆತ್ಮಹತ್ಯೆ ಮಾಡಿಕೊಳ್ಳದಂತೆ, ದಾಳಿಯನ್ನ ಮಾಡದಂತೆ ಭದ್ರತೆಯನ್ನ ಕೈಗೊಳ್ಳ. ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಅದಕ್ಕೂ ಕೂಡ ಶಿಫ್ಟ್ ವೈಸ್ ಪೊಲೀಸರನ್ನ ನೇಮಕ ಮಾಡಲಾಗಿರುವಂತದ್ದು. ಯಾರಾದ್ರೂ ಆತ ಆತ್ಮಹತ್ಯೆಯನ್ನ ಮಾಡ್ಕಿಟ್ಕೊಂಡ ಅನ್ನುವ ಕಾರಣಕ್ಕೋಸ್ಕರ ಸಾಕಷ್ಟು ಭದ್ರತೆಯನ್ನ ಕೈಗೊಳ್ಳಲಾಗಿರುವಂಥದ್ದು. ಯಾಕೆಂದ್ರೆ ಇನ್ನೂ ಮಾಹಿತಿ ಬರಬೇಕಾಗಿದೆ, ಈತನ ಹಿಂದೆ ಇನ್ನೂ ಯಾವ್ಯಾವ ರೀತಿಯಾಗಿ ಜಾಲಗಳಿದ್ವು, ಯಾರೆಲ್ಲ ಸಪೋರ್ಟಿಗೆ ನಿಂತಿದ್ರು, ಇದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿ ಬರಬೇಕಾಗಿದೆಯಲ್ಲ. ಸೊ ಹೀಗಾಗಿ ಸಾಕಷ್ಟು ಕಟ್ಟೆಚ್ಚರವನ್ನ ವಹಿಸಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಮಂಗಳೂರಿನ ಪ್ರತಿನಿಧಿ ಕಿಶನ್ ಶೆಟ್ಟಿ, ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿಶನ್, ನೋಡ್ತಾ ಇದ್ವಿ 80% ಅಷ್ಟು ಆರೋಗ್ಯದಲ್ಲಿ ಚೇತರಿಕೆ ಕಂಡಿದ್ದಾನೆ ಶಾರಿಕ್ ಅನ್ನೋದ್ರ ಬಗ್ಗೆ. ಸೊ ವೈದ್ಯರಿಗೆ ಏನ್ ಹೇಳ್ತಾ ಇದ್ದಾರೆ, ಯಾವಾಗ ಈತನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸುವಂತ ಸಾಧ್ಯತೆ ಇದೆ ಎನ್ಐಎ? ಪೃಥ್ವಿರಾಜ್, ಈಗಾಗಲೇ ಮಂಗಳೂರಿನ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಪ್ರಕರಣದ ಪ್ರಮುಖ ಆರೋಪಿ ಶಾರಿಕ್ ಮಂಗಳೂರಿನ ಗಂಗರಾಡಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ವೈದ್ಯರು ಕೊಟ್ಟಿರುವಂತಹ ಮಾಹಿತಿಯ ಪ್ರಕಾರವಾಗಿ ಸುಮಾರು 80% ಆತನ ಆರೋಗ್ಯದಲ್ಲಿ ಗುಣಮುಖನಾಗಿದ್ದಾನೆ, ಆತನೇ ಸ್ವತಃ ಓಡಾಡುವಷ್ಟು ಶಕ್ತನಾಗಿದ್ದಾನೆ ಎಂಬ ಮಾಹಿತಿಯನ್ನ ಎನ್ಐಎ ಅಧಿಕಾರಿಗಳಿಗೆ ಕೊಟ್ಟಿರುವಂತದ್ದು. ಹಾಗೂ ಈ 1 ವಾರದೊಳಗೆ ಶಾರಿಕ್ ಡಿಸ್ಚಾರ್ಜ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ, ಮತ್ತು ಎನ್ಐಎ ಸಂಪೂರ್ಣವಾಗಿ ಆತನನ್ನ ವಶಕ್ಕೆ ಪಡೆಯುವಂತಹ ಸಾಧ್ಯತೆಗಳಿವೆ. ಆ ಬಳಿಕ ಮತ್ತಷ್ಟು ವಿಚಾರಣೆ ತೀವ್ರವಾಗಿ ಆತನಿಂದಲೇ ಎನ್ಐಎ ಅಧಿಕಾರಿಗಳು ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಈಗಾಗಲೇ ಹಲವು ಮಹತ್ವದ ದಾಖಲೆಗಳನ್ನ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಆತನನ್ನ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ಬಳಿಕ ಬೆಂಗಳೂರು ಅಥವಾ ದೆಹಲಿಗೆ ಕರೆದುಕೊಂಡು ಹೋಗಿ ಮತ್ತಷ್ಟು ತೀವ್ರ ವಿಚಾರಣೆ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಇನ್ನೊಂದೆಡೆ ಆತ ಗುಣಮುಕ್ತ ಆಗ್ತಾ ಇದ್ದಂತೆ ಪೊಲೀಸರಿಗೆ ಕೂಡ ಬಹಳಷ್ಟು ಟೆನ್ಷನ್ ಆಗ್ತಾ ಇರುವಂತದ್ದು. ಯಾಕಂದ್ರೆ ಆತ ಆತ್ಮಹತ್ಯೆ ಮಾಡ್ಕೊಳ್ಳೋಕು ಟ್ರೈ ಮಾಡಬಹುದು, ಅಥವಾ ಸ್ಲೀಪರ್ ಸೆಲ್ ಮೂಲಕ ಆತನನ್ನ ಹತ್ಯೆ ಮಾಡೋಕ್ಕೂ ಬೇರೆಯವರು ಸಂಚನ್ನ ರೂಪಿಸಿರ್ಬೋದು. ಹಾಗಾಗಿ CSF ಅಧಿಕಾರಿಗಳ ಜೊತೆ ಭದ್ರತೆಯನ್ನು ಕೂಡ ಮಾಡಲಾಗಿದೆ. ಸುಮಾರು 5 ಮಂದಿ ಪೊಲೀಸ್ ತಂಡ ಪ್ರತಿನಿತ್ಯ ಅವನಿಗೆ ಭದ್ರತೆಯನ್ನ ಕೊಡ್ತಾ ಇದೆ. ದಿನದ 24 ಗಂಟೆ 3 ಶಿಫ್ಟ್ ಮೂಲಕ ಭದ್ರತೆಯನ್ನು ಕೊಡ್ತಾ ಇರುವಂತದ್ದು. ಮತ್ತು ಶಾರಿಕಿಗೆ ಚಿಕಿತ್ಸೆ ನೀಡುವಂತಹ ವೈದ್ಯರ ಬಗ್ಗೆ ಕೂಡ ತೀವ್ರವಾದ ನಿಗಾವನ್ನ ವಹಿಸಲಾಗಿದೆ. ಯಾಕಂದ್ರೆ ಆತನ ಜೀವಕ್ಕೆ ಏನಾದ್ರೂ ಹಾನಿಯಾದ್ರೆ ಅಥವಾ ಜೀವ ಕಳ್ಕೊಂಡ್ರೆ ಬಹಳಷ್ಟು ಕೇಸ್ ಮಟ್ಟಿಗೆ ಹಿನ್ನಡೆ ಆಗುತ್ತೆ. ಹಾಗಾಗಿ ಆತನನ್ನ ಆರೋಗ್ಯವಾಗಿ ಕಾಪಾಡಿಕೊಳ್ಳೋದು ಮತ್ತು ಜೀವಂತವಾಗಿ ಕಾಪಾಡಿಕೊಳ್ಳೋದು ಕೂಡ ಪೊಲೀಸರಿಗೆ ಸವಾಲಿನ ಕೆಲಸ ಆಗಿರುವಂತದ್ದು. ಹಾಗಾಗಿ ವೈದ್ಯಕೀಯ ಮೂಲಗಳು ಕೊಟ್ಟಿರುವಂತಹ ಮಾಹಿತಿ ಪ್ರಕಾರವಾಗಿ ಇನ್ನು 1 ವಾರದೊಳಗೆ ಆತ ಡಿಸ್ಚಾರ್ಜ್ ಆಗ್ತಾನೆ ಮತ್ತು ಪೊಲೀಸರ ವಿಚಾರಣೆಗೆ ಆತ ಶಕ್ತನಾಗ್ತಾನೆ. ಹಾಗಾಗಿ ಆತನ ವಿಚಾರಣೆ ಮತ್ತಷ್ಟು ತೀವ್ರವಾಗುವಂತ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಅಧಿಕಾರಿಗಳು 1 ಸುತ್ತಿನ ವಿಚಾರಣೆ ಮಾಡಿದ್ರು ಕೂಡ ಪೊಲೀಸರು ಡೈರೆಕ್ಟ್ ಆಗಿ ಆತನನ್ನ ವಿಚಾರಣೆ ಮಾಡಕ್ಕೆ ವೈದ್ಯರು ಅನುಮತಿಯನ್ನು ಕೊಟ್ಟಿರಲಿಲ್ಲ. ಹಾಗಾಗಿ ಈಗ ವೈದ್ಯರು ಅನುಮತಿಯನ್ನು ಕೊಡುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಮಂಗಳೂರಿನ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ವಿಚಾರಣೆಗಳು ನಡೆಯುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಓಕೆ, ಥ್ಯಾಂಕ್ ಯು ಕಿಶನ್ ಶೆಟ್ಟಿ ನಿಮ್ಮೆಲ್ಲ ಮಾಹಿತಿಗಾಗಿ.